ಹಾಯ್ ವೀಕ್ಷಕರೇ, ನಾನು ನಿಮ್ಮ ಆಶಾ ನಾಯಕ್. ನಾನಿವತ್ತು ನವರಾತ್ರಿ ಸ್ಪೆಷಲ್ ಸೇಮಿಗೆ ಪಾಯಸ ಮಾಡ್ತಾ ಇದ್ದೇನೆ. ಅದನ್ನು ಹೇಗೆ ಮಾಡಿಕೊಡು ಅಂತ ನಿಮ್ಗೆ ಹೇಳಿ ಕೊಡ್ತಾ ಇದ್ದೇನೆ. ಇವತ್ತು ತುಂಬಾ ಈಸಿ ಉಂಟು, ಒಂದು 10 ನಿಮಿಷದೊಳಗಡೆ ಆಗ್ತದೆ ಆ ಪಾಯಸ. ಸೇಮಿಗೆ ಪಾಯಸಕ್ಕೆ ನಾನು 150 ಗ್ರಾಂ ಸೇಮಿಗೆಯನ್ನು ತಗೊಂಡಿದ್ದೇನೆ. ಇದು ಫ್ರೈ ಮಾಡದ್ದು. 1/2 ಲೀಟರ್ ಹಾಲು, ಸ್ವಲ್ಪ ತುಪ್ಪ, 1 ಕಪ್ಪಷ್ಟು ಸಕ್ಕರೆ, ಸ್ವಲ್ಪ ಏಲಕ್ಕಿ, ಗೋಡಂಬಿ ಮತ್ತು ದ್ರಾಕ್ಷಿ. ಮೊದಲು ನಾವು ಸೇಮಿಗೆಯನ್ನು ತುಪ್ಪದಲ್ಲಿ ಫ್ರೈ ಮಾಡುವ. ಒಂದು ಕಡೆ ನಾನು 1/2 ಲೀಟರ್ ಹಾಲನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಈಗ ಸ್ವಲ್ಪ ತುಪ್ಪ ಹಾಕಿ ಫ್ರೈ ಮಾಡುವ. ಇಲ್ಲಿ ಮೊದಲು ನಾನು ಗೋಡಂಬಿಯನ್ನು ಫ್ರೈ ಮಾಡಿ ತೆಗೆದಿಡ್ತೇನೆ. ಸ್ವಲ್ಪ ದ್ರಾಕ್ಷಿಯನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೇನೆ. ದ್ರಾಕ್ಷಿಯನ್ನು ಜಾಸ್ತಿ ಹಾಕಬಾರ್ದು, ಪಾಯಸ ಹೊಡೀತದೆ. ದ್ರಾಕ್ಷಿ ಹುಳಿಯಲ್ವ, ಹಾಗೆ ಆಯ್ತು. ಇದನ್ನು ತೆಗೆಯುವ. ಅದೇ ತುಪ್ಪದಲ್ಲಿ ಸೇಮಿಗೆಯನ್ನು ಫ್ರೈ ಮಾಡುವ. ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು. ಈ ಹಬ್ಬಕ್ಕೆಲ್ಲ ಬೇಗನೆ ಆಗುವಂತಹ ಪಾಯಸ 10 ನಿಮಿಷದಲ್ಲಿ ಆಗ್ತದೆ. ತುಂಬಾ ಸುಲಭ ಸಹ ಉಂಟು, ಯಾರಿಗೆ ಸಹ ಮಾಡಬಹುದು. ಇದಷ್ಟು ಏನು ಕಷ್ಟ ಇಲ್ಲ. ಹಾಲಿದ್ರೆ ಆಯ್ತು. ಮತ್ತೆ ಸೇಮಿಗೆ ಈ ರೆಸಿಪಿ ಸಾಧಾರಣವಾಗಿ ಪಾಯಸವನ್ನು ಎಲ್ಲರೂ ಮಾಡ್ತಾರೆ, ಎಲ್ರಿಗೂ ಸಹ ಗೊತ್ತಾಗ್ತದೆ. ಅಂದ್ರೆ ಕೆಲವರಿಗೆ ಗೊತ್ತಿರುವುದಿಲ್ಲ. ಅದಕ್ಕೋಸ್ಕರ ನಾನು ಈ ಪಾಯಸವನ್ನು ಮಾಡ್ತಾ ಇದ್ದೇನೆ. ಬೇಗನೆ ಮಾಡ್ಲಿಕ್ಕಾಗ್ತದೆ. ಅದಕ್ಕೋಸ್ಕರ ನವರಾತ್ರಿ ಹಬ್ಬ ಕೂಡ ಅಲ್ಲ, ಹಾಗೆ ಯಾವ ಹಬ್ಬಕ್ಕೂ ಕೂಡ ಇಂಥ ಪಾಯಸವನ್ನು ಮಾಡಬಹುದು. ಸೇಮಿಗೆ ಫ್ರೈ ಆಯ್ತು. ನಾನು ಇದಕ್ಕೆ ಬಿಸಿ ಮಾಡಿದ ಹಾಲನ್ನು ಹಾಕ್ತಾ ಇದ್ದೇನೆ. ಸೇಮಿಗೆ ಈ ಹಾಲಲ್ಲಿ ಚೆನ್ನಾಗಿ ಬೇಯಲಿ. ಸಕ್ಕರೆ ಮತ್ತೆ ಹಾಕುವ. ಮೊದಲು ಸಕ್ಕರೆ ಹಾಕಿದ್ರೆ ಅದು ಬೇಗ ಬೇಯಲ್ಲ. ನೋಡಿ, ಸೇಮಿಗೆ ಚೆನ್ನಾಗಿ ಬೇಯಿತು. ಈಗ ಇದಕ್ಕೆ ಸಕ್ಕರೆಯನ್ನು ಹಾಕುವ. ಸಕ್ಕರೆ ಹಾಕಿದ್ಮೇಲೆ ಒಂದು 5 ನಿಮಿಷ ಇರಲಿ. ನಾನೀಗ ಸ್ವಲ್ಪ ಏಲಕ್ಕಿಯನ್ನು ಪುಟಾಣಿಯಲ್ಲಿ ಹುಡಿ ಮಾಡ್ತಾ ಇದ್ದೇನೆ. ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿದ್ರೆ ಅದು ಬೇಗನೆ ಹುಡಿ ಆಗ್ತದೆ. 1 ಸ್ಪೂನ್ ಅಲ್ಪ ಸಕ್ಕರೆಯನ್ನು ಹಾಕ್ತಾ ಇದ್ದೇನೆ. ಈಗ ಏಲಕ್ಕಿ ಪೌಡರನ್ನು ಹಾಕ್ತಾ ಇದ್ದೇನೆ. ಈಗ ನಾವು ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹಾಕುವ. ಗ್ಯಾಸ್ ಅನ್ನು ಆಫ್ ಮಾಡುವ. ಪಾಯಸ ರೆಡಿ ಆಯಿತು. ಬಿಸಿ ಬಿಸಿ ಪಾಯಸ ರೆಡಿ ಆಯಿತು. ನವರಾತ್ರಿ ಸ್ಪೆಷಲ್ ಬಿಸಿ ಬಿಸಿ ಸೇಮಿಗೆ ಪಾಯಸ ರೆಡಿ ಆಯಿತು. ಬಿಳಿ ಬಣ್ಣದಿಂದ ಕೂಡಿದೆ ಇದು. ಬಿಳಿ ಅಂದರೆ ಶುದ್ಧತೆ ಮತ್ತು ಶಾಂತಿಯ ಸಂಕೇತ. ಹಾಗಾಗಿ ನಾನು ಇವತ್ತು ಸೇಮಿಗೆ ಪಾಯಸವನ್ನು ಮಾಡಿದ್ದೇನೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ.